मन्मन्त्रं जपशास्त्रसंपदमतो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीव यः करचयैः तं वाजिवक्त्रं भजे सिञ्जन्नूपुरक्षोभिपादकमलां मन्दस्मितोद्यन्मुखीं कञ्जाक्षीं कुचभारभीरुविलसन् मध्याम्लसत्कङ्कणां शम्भुवाद्यैः परिसेवितां सुवचसां जाम्बूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीं यस्य त्रीण्युदितानि वेदवचने रूपाणि दिव्यानलं भट्टद्दर्शनमित्थमेव निहितं देवस्य वर्गो महत् वायो रामवचो नयं प्रथमकं पृक्षोद्वितीयं वपुः मध्वो यत्तु तृतीयमेतदमुना ग्रन्थः कृतः केशवे भवति यदनुभावाद्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निदत्तां सन्निधिं मानसे च नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमि न्यायसुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्दिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवारां निधीन् श्रीसत्यव्रत राघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानब्धिचन्दिरं दुर्मतध्वान्तमार्ताण्डं सत्यध्यानमुनिं भजे विद्यापीठ विदातारं विद्यावारिधि चन्दिरं विद्यार्थिवत्सलं वन्दे महाव्याघ्रगुरुं भजे श्रीगुरुभ्यो नमः हरिः ओं हरिः ओं हरिः ओं इवत्तिन दिन परम पर्वकाल अत्यंत परम पवित्रवादंतः दिन महा यतित्रयर ಸನ್ನಿಧಾನದಲ್ಲಿ ಆರಂಭ ಮಾಡುವ ಭಾಗ್ಯ ಅದು ದೊರಕಿದ್ದು ಅನೇಕ ಜನ್ಮಗಳ ಪುಣ್ಯ. ಹಾಗಾಗಿ ಅಂತಹ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದಕ್ಕಾಗಿ ಕೊಟ್ಟಿರತಕ್ಕಂತಹ ವಿಚಾರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 18ನೆಯ ಅಧ್ಯಾಯ ಅದರಲ್ಲಿ 98ನೆಯ ಶ್ಲೋಕದಿಂದ 148ನೆಯ ಶ್ಲೋಕಗಳವರೆಗೆ ವರ್ಣಿತವಾಗಿರುವ ಮಹಾ ಕಷ್ಟಸಾಧ್ಯವಾದ, ಯಾಕೆ ಅಂತ ಹೇಳಿದರೆ ಇಡೀ ವಾಯುದೇವರ ಪತ್ನಿಯಾಗಿರುವ ಭಾರತೀದೇವಿಯರ ಅವತಾರವಾಗಿರುವಂತಹ ದ್ರೌಪದೀದೇವಿಯರ ಒಂದು ಅನುಸಂಧಾನ. ಅಂದರೆ ಮೊದಲಿಗೆ ದ್ರೌಪದೀದೇವಿಯರ ಅವತಾರ ಹಾಗೂ ಅಂದರೆ ಅವತಾರ ಆವಿರ್ಭಾವ ಎಲ್ಲ, ಹಾಗೆ ಆ ದ್ರೌಪದಿಯ ಶರೀರದಲ್ಲಿ 5 ಜನ ಇದ್ದಾರೆ, 5 ದೇವತೆಗಳಿದ್ದಾರೆ, ಪಂಚರೂಪಗಳ ಅನುಸಂಧಾನ ಅಂತ. ವಿಷಯ ಬಹಳ ಜಟಿಲವಾದದ್ದು, ಆದರೂ ಕೂಡ ಎಷ್ಟು ಸಾಧ್ಯವಾಗಬಹುದೋ ಕೊಟ್ಟ ಸಮಯದಲ್ಲಿ ಎಷ್ಟು ಹೇಳಲಿಕ್ಕೆ ಸಾಧ್ಯ ಉಂಟೋ ಅಷ್ಟು ವಿವರಣೆಯನ್ನು ಕೊಡ್ತೇನೆ. ಇದು ಮೊದಲಿಂದಲೂ ಕೂಡ ಈ ಇನ್ನೊಂದು ವಿಷಯ ಅಂತಂದರೆ ಈ ದ್ರೌಪದಿಯ ಬಗ್ಗೆ, ಯಾಕೆಂದರೆ ಅನೇಕರು ಅಲ್ಲಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾ ಇವತ್ತು ಸಮಾಜದಲ್ಲಿ ಎಲ್ಲಿ ಹೋದರೂ ಕೂಡ ಏನಾದರೂ ಒಂದು 2-3 ಜನರ ಕಟ್ಕೊಂಡ್ರೆ ಅವಳು ದ್ರೌಪದಿಯ ಅನ್ನುವಷ್ಟರ ಮಟ್ಟಿಗೆ ಅಪಹಾಸ್ಯ ಮಾಡಲಿಕ್ಕೆ
ಯಾಕೆ ಅಂತಂದ್ರೆ ಈ ಶ್ರೀಮದ್ ಆಚಾರ್ಯರು ಕೊಟ್ಟಿರತಕ್ಕಂತ ನಿರ್ಣಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರ ದೌರ್ಭಾಗ್ಯ ಅಂತ ಅನ್ಬಹುದು ಯಾಕೆಂದ್ರೆ ಬೇರೆ ಯಾರೂ ಕೂಡ ಇದರ ಬಗ್ಗೆ ಬರ್ದಿಲ್ಲ ನೀವು ಹಾಗೆ ನೋಡಿದ್ರೆ ದ್ರೌಪದಿಯ ಬಗ್ಗೆನೆ ಯಾಕೆ ಇಷ್ಟೊಂದು ಯಾಕೆ ಹೇಳಿದ್ರೆ ಪ್ರಾಚೇತಸರು ಅಂತ ಭಾಗವತದಲ್ಲಿ ಬರ್ತಾರೆ ಅವರು 10 ಜನ ಪ್ರಾಚೇತಸರು ಅವರಿಗೆ ಒಬ್ಬಳೆ ಹೆಂಡತಿ 10 ಜನ ಸೇರಿ ಒಬ್ಬಳನ್ನ ಮದುವೆ ಮಾಡ್ಕೊಂಡ್ರು ಕೂಡ ಅಲ್ಲಿ ಏನು ಮಾತನಾಡಲಿಲ್ಲ ಯಾರು ಅದರ ಬಗ್ಗೆ ಪಿಟಕನಲ್ಲಿಲ್ಲ ಉಸರನಲ್ಲಿಲ್ಲ ಆದರೆ ದ್ರೌಪದಿಯ ಬಗ್ಗೆ ಸಾಕಷ್ಟು ವಿವಾದಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆ ಒಬ್ಬರಂತೂ ಹೇಳ್ತಾ ಇದ್ದರು ಈ ತೆಲುಗು ಉಪನ್ಯಾಸ ಮಾಡುವಾಗ ಒಬ್ಬರು ಹೇಳ್ತಾ ಇದ್ದರು ಏನು ಅಂತ ಕೇಳಿದ್ರೆ ಆ ಮಾವಿನ ಹಣ್ಣು ಮೇಲೆ ಹೋಗಬೇಕು ಏನು ಮಾಡಬೇಕು ಅಂದರೆ ಕೃಷ್ಣ ಹೇಳ್ತಾನಂತೆ ಒಬ್ಬೊಬ್ಬರು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಅಂತ ಹಾಗೆ ಎಲ್ಲ ಪಾಂಡವರು ಹೇಳುವಾಗ ಮೇಲೆ ಹೋಯಿತಂತೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ದ್ರೌಪದಿಯ ಬಗ್ಗೆ ನೀನು ಹೇಳು ಅಂದರೆ ಏನೇನೋ ಹೇಳಿದ್ರು ಹೋಗಲೇ ಇಲ್ಲ ಕೊನೆಗೆ ಈ 5 ಜನ ಗಂಡಂದ್ರು ಆಗಿದ್ರು ಕರ್ಣನು ಒಬ್ಬ ಗಂಡನಾಗಿಬಿಟ್ಟಿದ್ರೆ ಅಂತಂದ್ಕೊಳ್ಳೆ ಹಣ್ಣು ಹೋಗಿ ಸೇರ್ಕೊಂಡ್ಬಿಡ್ತು ಅಂತ ಇಷ್ಟು ಅಪಹಾಸ್ಯ ಮಾಡುವಂತಹ ಪರಿಸ್ಥಿತಿಗೆ ಯಾಕೆ ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದದ್ದು ಇವರು ಮಾಡುವ ಅಪಹಾಸ್ಯ ಸಜ್ಜನರಿಗೂ ಕೂಡ ಪ್ರತಿಬಂಧಕವಾಗಿದೆ ಸಜ್ಜನರಿಗೂ ಕೂಡ ಇದು ಏನಿದು ಹಾಗಾದರೆ ಒಂದು ದ್ರೌಪದಿಯಲ್ಲಿ ಈ ರೀತಿಯಾಗಿ 5 ಜನ ಗಂಡಂದ್ರನ್ನ ಕಟ್ಟಿಕೊಳ್ಳುವಂತಹ ದೌರ್ಭಾಗ್ಯ ಯಾಕೆ ಬಂತು ಹೀಗೆಲ್ಲ ಅನೇಕ ಪ್ರಶ್ನೆಗಳು ಇದಕ್ಕೆ ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗ್ತಾರೆ ಶ್ರೀಮದ್ ಆಚಾರ್ಯರು ಅದ್ಭುತವಾದ ಅನುಸಂಧಾನವನ್ನು ತಿಳಿಸಿದ್ದಾರೆ ಮೊದಲನೇದಾಗಿ ಹೇಳುವಾಗ ಅಲ್ಲಿ ಹೇಳ್ತಾರೆ ಯಾಜೋಪಯಾಜರು ಎನ್ನತಕ್ಕಂತಹ ಬಹಳ ಶ್ರೇಷ್ಠರಾದಂತಹ ವಿದ್ವಾಂಸರಾದ ತತ್ವಜ್ಞಾನಿಗಳಾಗಿರತಕ್ಕಂಥ ಎರಡು ಬ್ರಾಹ್ಮಣರನ್ನು ಕರ್ಕೊಂಬರ್ತಾನೆ ದ್ರುಪದ ರಾಜ ಅಂದರೆ ಅವನ ಕಾರಣ ಏನು ಅಂತಂದರೆ ಇನ್ನು ಮಗು ಹುಟ್ಟೇ ಇಲ್ಲ ಆಗಲೇನೆ ಅರ್ಜುನನನ್ನು ಅಳಿಯ ಅಂತ ಸ್ವೀಕಾರ ಮಾಡಿದ್ದು ನಾನೇನು ಅರ್ಜುನನನ್ನು ಅಳಿಯ ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದೇನೆ ಆದರೆ ಇನ್ನು ಹೆಣ್ಣು ಮಗುವೇ ಇಲ್ಲಲ್ಲ ಅಷ್ಟು ಧೈರ್ಯ ಅವನಿಗೆ ಪಡಿಬಹುದು ಅಂತ ಹಾಗಾಗಿ ಅಂತಹ ಒಂದು ಯಜ್ಞವನ್ನು ಮಾಡಿ ಒಂದು ಹೆಣ್ಣು ಮಗುವನ್ನು ಪಡೆದು ಅದನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ದ್ರುಪದನ ತಲೆ ಅವನ ಪರಾಕ್ರಮವನ್ನು ನೋಡಿ ಆದರೆ ಆ ಹೆಣ್ಣು ಮಗುವನ್ನು ಪಡೆಯೋದು ಹೇಗೆ ಅದಕ್ಕೆ ಹೇಳಿದರು ಯಾಜೋಪಯಾಜರೆಂಬತಕ್ಕಂತಹ ಇಬ್ಬರು ಮಹಾನುಭಾವರು ಇದ್ದಾರೆ ಅಂತಹ ಯಾಜೋಪಯಾಜರನ್ನು ನೀನು ಕರ್ಕೊಂಡು ಬಾ ಅಂತ ಅವರು ಒಪ್ಪೋದಿಲ್ಲ ಒಪ್ಪದಿದ್ದಾಗ ಆ ದ್ರುಪದ ರಾಜ ಅದನ್ನು ಹೇಳ್ತಾರೆ ಅರ್ಬುದಗವಾಂ ಅಂದರೆ 10 ಕೋಟಿ ಆಕಳನ್ನು ಕೊಟ್ಟು ಅವರನ್ನು ಕರ್ಕೊಂಬರ್ತಾನೆ 10 ಕೋಟಿ ಆಕಳನ್ನು ಕೊಟ್ಟು ಅವರನ್ನು ಕರ್ಕೊಂಬರ್ತಾನೆ ಹಾಗಾದರೆ ಅವರು ಲಂಚಗೆ ಕೈ ಒಡ್ಡಿದ್ರ ಅಂತ ಪ್ರಶ್ನೆ ಬರುತ್ತೆ ಅಲ್ಲ ಭಗವಂತನ ಇಚ್ಛಾ ಅದು ನಮ್ಮಿಂದ ನಡಿಬೇಕು ಅಂತ ಹೇಳಿ ಎರಡು ಮಂತ್ರಗಳನ್ನು ತಗೊಂಡು ಬರ್ತಾರೆ ಎರಡು ವೈಷ್ಣವ ಮಂತ್ರಗಳನ್ನು ತಗೊಂಡು ಬಂದು ಯಾಗವನ್ನು ಮಾಡ್ತಾರೆ ಆ ಯಾಗವನ್ನು ಮಾಡಿದಾಗ ಒಂದು ವೈಷ್ಣವ ಮಂತ್ರದ ಪ್ರಭಾವ ಅದು ದೃಷ್ಟದ್ಯುಮ್ನ ಎಂಬತಕ್ಕಂಥ ಮಗನಾಗ್ತಾನೆ ಅಲ್ಲಿ ಶ್ರೀಮದ್ ಆಚಾರ್ಯರು ಬರೆಯುವಾಗ ಹೇಳ್ತಾರೆ ದೃಷ್ಟತ್ವ ದ್ಯೋತನತ್ವ ಚ ದೃಷ್ಟದ್ಯುಮ್ನ ಇತೀರಿತಃ ಅಂತ ಅಂದರೆ ಎರಡು ಕಾರಣಗಳಿಂದಾಗಿ ದೃಷ್ಟದ್ಯುಮ್ನ ಅಂತನ್ನುವ ಶಬ್ದ ಮೊದಲನೆಯ ವೈಷ್ಣವ ಮಂತ್ರದಿಂದ ಹೊರಗೆ ಬರ್ತದೆ ಆ ಮೊದಲನೆಯ ವೈಷ್ಣವ ಮಂತ್ರದಿಂದ ಬರತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂಥದ್ದೇನು ಅಂತ ಕೇಳಿದರೆ ಈಗ ಒಬ್ಬ ಅಗ್ನಿಯೇ ಸಾಕ್ಷಾತ್ತಾಗಿ ಅಗ್ನಿಯಿಂದ ಇದು ವಿಶಿಷ್ಟ ನೋಡಿ ಅಗ್ನಿಯ ಅವತಾರವಾಗಿರತಕ್ಕಂಥ ದೃಷ್ಟದ್ಯುಮ್ನ ಅಗ್ನಿಯಿಂದ ಹೊರಗೆ ಬರ್ತಾನೆ ಅಂದರೆ ಇದೇನು ಇದರಲ್ಲಿ ಹೇಳ್ತಾರಲ್ಲ ಈ ಕನಕದಾಸರ ಪದ್ಯದಲ್ಲಿ ಹೇಳುವಾಗ ಒಂದೆಲೆ ನುಂಗಿತು ಹಲವು ಜೀವರ ಒಂದೆಲೆ ನುಂಗಿದೆ ಯಾವುದು ಎಲೆ ಯಾವುದು ನುಂಗಿದ್ಯಾವುದು ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹಾಗಾದರೆ ಈ ಎಲೆಯಲ್ಲಿ ಮಲಗಿದ ಭಗವಂತ ಈ ಎಲೆಯನ್ನು ನುಂಗಿದ್ನೆ ಯಾವ ಎಲೆಯನ್ನು ನುಂಗಿದ ಇವೆಲ್ಲ ನೋಡುವಾಗ ಹೇಗೆ ಹಾಗೆ ಇದೆ ಅಂದರೆ ಅದಕ್ಕೆ ಒಬ್ಬ ಅಗ್ನಿಯಿಂದ ಅಗ್ನಿಯ ಅವತಾರವಾಗಿರತಕ್ಕಂಥ ದೃಷ್ಟದ್ಯುಮ್ನ ಅವತಾರ ಮಾಡುವಾಗ ದೃಷ್ಟತ್ವ ದ್ಯೋತನತ್ವಾಚ ಅಂದರೆ ಒಬ್ಬ ವ್ಯಕ್ತಿ ದ್ರುಪದನ ಪ್ರತಿನಿಧಿಯಾಗಬೇಕು ದ್ರುಪದ ಸಾಮಾನ್ಯ ರಾಜನಲ್ಲ ಸೇನಾಧಿಪತಿ ಆಗ್ತಾನೆ ಹೇಗೆ ಭೀಷ್ಮಾಚಾರ್ಯರು ಕೌರವರ ಸೇನಾಧಿಪತಿಯೋ ಹಾಗೆ ಪಾಂಡವರ ಸೇನಾಧಿಪತಿಯಾಗತಕ್ಕಂಥ ಭಾಗ್ಯ
ಇವರಿಗೆ ಇದೆ. ಆದ್ದರಿಂದ ಜ್ಯೋತರತ್ವಾತ್ ಅಂದ್ರೆ ಪ್ರಕಾಶ ಅಂದ್ರೆ ಅವನ ಕೀರ್ತಿ. ಪ್ರಕಾಶ ಅಂದ್ರೆ ಬೆಳಕು ಅಂತ ಅಷ್ಟೇ ಅರ್ಥ ಅಲ್ಲ, ಅವನ ಕೀರ್ತಿ ಜಗತ್ತಿನ ಎಲ್ಲಾ ಕಡೆ ಹರಡದಿರಬೇಕು. ದೃಷ್ಟದ್ಯುಮ್ನನ ಅಬ್ಬಾ ಅಂತ ಕೈ ಮುಗಿಬೇಕು. ಆ ರೀತಿಯಾದಂತ ತಾಕತ್ತು ಎರಡೂ ಕೂಡ ಅಗ್ನಿಯಿಂದ ಹುಟ್ಟಿ ಬಂದಂತ ವ್ಯಕ್ತಿಯಲ್ಲಿ ಇತ್ತು ಅಂತ ಶ್ರೀಮದ್ ಆಚಾರ್ಯರು ಆ ಹೆಸರನ್ನ ಇಟ್ಟದ್ದೇ ಅದಕ್ಕೋಸ್ಕರ ಅಂತ. ದಾರ್ಷ್ಟತ್ವ ದ್ಯೋತನತ್ವಾಚ ದೃಷ್ಟದ್ಯುಮ್ನ ಇತೀರಿತಃ ಅಂತ ಹೇಳಿ ಒಂದು ವೈಷ್ಣವ ಮಂತ್ರದಿಂದ ಯಾಜೋಪಯಾಜರು ಮಾಡಿರತಕ್ಕಂತಹ ಯಜ್ಞದ ವೇದಿಕೆಯಲ್ಲಿ ಹೊರಗೆ ಬಂದ್ರು ಅಂತ. ಇಲ್ಲಿ ಮತ್ತೊಂದು ಪ್ರಶ್ನೆ ಉಂಟು, ಏನು ಅಂತ ಕೇಳಿದ್ರೆ, ಈ ದೃಷ್ಟದ್ಯುಮ್ನ ಬರುವಾಗ ಬರಿಗೈಯಲ್ಲಿ ಬರಲಿಲ್ಲಂತೆ, ಮತ್ತೆ ಕಿರೀಟವನ್ನ ಹಾಕೊಂಡಿದ್ನಂತೆ, ಆಮೇಲೆ ಕುಂಡಲವನ್ನ ಧರಿಸಿದ್ನಂತೆ, ಅದಲ್ಲದೆ ಚಿನ್ನದ ಹಾರವನ್ನ ಹೃದಯದಲ್ಲಿ ಧರಿಸಿದ್ದನಂತೆ, ಹಾಗೆ ಕೈಯಲ್ಲಿ ಒಂದು ಖಡ್ಗ, ಹಾಗೆ ರಥ, ಇಷ್ಟನ್ನ ತಗೊಂಡವನು ಬಂದಂತೆ. ಅದು ಹೇಗ್ರಿ ಯಜ್ಞ ವೇದಿಕೆ ಅಂದ್ರೆ? ಇವತ್ತು ನಾವು ಮಾಡ್ತೇವಲ್ಲ ದೊಡ್ಡ ದೊಡ್ಡದು, ಹಾಗಲ್ಲ. ಯಜ್ಞ ವೇದಿಕೆ ಇವ್ರು ಬರ್ಲಿಕ್ಕೋಸ್ಕರ ಇವ್ರು ಬರ್ತಾರೆ ಅಂತ ಹೇಳಿ ದೊಡ್ಡದು ಮಾಡಿದ್ದಲ್ಲ, 24 ಅಂಗುಲದಷ್ಟೆ. ಅಷ್ಟು ಚಿಕ್ಕ ವೇದಿಕೆಯಿಂದ ಇಷ್ಟು ದೊಡ್ಡ ವ್ಯಕ್ತಿಗಳು ಹೇಗೆ ಬಂದ್ರು ಅಂತ ಕೇಳಿದಾಗ ವ್ಯಾಖ್ಯಾನಕಾರ ಹೇಳ್ತಾರೆ, ಅಣಿಮಾದಿ ಅಷ್ಟಸಿದ್ಧಿಗಳು ಅವರಲ್ಲಿ ತುಂಬಿತ್ತು. ಅದನ್ನು ದೊಡ್ಡದೇ ವೇದಿಕೆಯಿಂದ ಬಂದಿದ್ರೆ ನಿಮಗೇನಂತ ಅಣಿಮಾದಿ ಅಷ್ಟಸಿದ್ಧಿಗಳು ಇವರಲ್ಲಿ ಉಂಟು ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅದು ನಮಗೆ ಗೊತ್ತುಪಡಿಸಬೇಕು ಅಂತ ಹೇಳ್ಕೊಂಡು ಏನ್ ಮಾಡಿದ್ರು ಅಂದ್ರೆ, ಚಿಕ್ಕ ವೇದಿಕೆಯಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ ಹೊರಗೆ ಬಂದಂತೆ ತೋರಿಸಿದರು. ಹಾಗಾಗಿ ದೃಷ್ಟದ್ಯುಮ್ನ ಮೊದಲಿಗೆ ಬಂದ, ಆನಂತರ ಬಂದವಳೆ ದ್ರೌಪದೀ ದೇವಿಯರು. ಒಂದು ತಿಳ್ಕೊಳ್ಳಿ, ದ್ರೌಪದೀ ದೇವಿಯರು 5 ಗಂಡನ್ನರ ಕಟ್ಟುಕೊಂಡ್ರೆ ಹೇಗೆ ಅವಳು ಪವಿತ್ರಳಾಗ್ತಾಳೆ ಅಂತ. ಯಾಕೆ ಈ ಪ್ರಶ್ನೆ ಬಂತು ಜನರಿಗೆ ಅಂದ್ರೆ, ನಾವು ನೀವು ಹುಟ್ಟಿದ ಹಾಗೆ ತಂದೆ ತಾಯಿಗಳಿಂದ ಪಂಚಭೌತಿಕವಾದ ಶರೀರವನ್ನು ತಕೊಂಡು ಹುಟ್ಟಿದ್ದರಿಂದ ನಾವು ನೋಡಿ ಒಂದೆರಡು ಜನರ ಮದುವೆ ಮಾಡಿಕೊಂಡ್ರು ಮೈಲಿಗೆ ಹೀಗೆ ಹಾಗೆ ಅಂತೆಲ್ಲ ಏನು ಲೌಕಿಕ ವ್ಯವಹಾರ ಇದೆ ಅದರಿಂದ ಇವಳನ್ನ ನಾವು ನೋಡ್ತಾ ಇದ್ದೇವೆ. ಆ ದೃಷ್ಟಿ ತೆಗಿಬೇಕು ಅಂತನ್ನುವುದಕ್ಕಾಗಿ ಶ್ರೀಮದ್ ಆಚಾರ್ಯರು ನಿರ್ಣಯ ಬರೆಯುವಾಗ, ದ್ರುಪದ ರಾಜ ಯಜ್ಞವನ್ನ ಮಾಡಿಸ್ತಾ ಇರುವಾಗ ಅದು ಸಾಮಾನ್ಯರಲ್ಲ, ಯಾಜೋಪಯಾಜರೆಂಬತಕ್ಕಂಥ ಮಹಾಮೇಧಾವಿಗಳಿಂದ ಯಾಗವನ್ನ ಮಾಡಿಸ್ತಾ ಅದು 10 ಗೋವುಗಳನ್ನು ಕೊಟ್ಟು, ಗೋವನ್ನೋ ಶಬ್ದಕ್ಕೆ ಶಾಸ್ತ್ರ ಅಂತರ್ಥ, ದಶ ಅಂದ್ರೆ ಪೂರ್ಣ ಅಂತರ್ಥ, ಅಂತಹ 10 ಗೋವುಗಳನ್ನು ತಕೊಳ್ಳುವ ಸಾಮರ್ಥ್ಯ ಇರೋರು ಅಂದ್ರೆ ಏನು, ಪೂರ್ಣವಾದ ತತ್ವಜ್ಞಾನಕ್ಕೆ ಅರ್ಹರಾಗಿರ್ತಕ್ಕಂಥ ಮಹಾನುಭಾವರಿಬ್ಬರನ್ನ ಕರ್ಕೊಂಡು ಬಂದು ಅವರಿಂದ ಯಜ್ಞವನ್ನ ಮಾಡಿಸಿ ಅದರಿಂದ ದೃಷ್ಟದ್ಯುಮ್ನನೆಂಬತಕ್ಕಂಥ ಮೊದಲನೇ ವೈಷ್ಣವ ಮಂತ್ರದಿಂದ ಒಬ್ಬ ವ್ಯಕ್ತಿ ದೃಷ್ಟದ್ಯುಮ್ನ ಎಂಬತಕ್ಕಂಥ ಅವತಾರ, ಆನಂತರ ಎರಡನೆಯ ಮಂತ್ರದಿಂದ ಅವತಾರ ಮಾಡಿದವಳೆ ಸಾಕ್ಷಾತ್ ದ್ರೌಪದೀ ದೇವಿ ಅಂತ ಹೇಳೋದರಿಂದ ಅದನ್ನು ಮುಂದೆ ಬರೀತಾರೆ ಶ್ರೀಮದ್ ಆಚಾರ್ಯರು. ಯಾವ ರೀತಿಯಾಗಿ ಅಂದ್ರೆ, ನಿತ್ಯ ಯೌವನ ಸಂಪನ್ನ, 16 ಹುಡುಗಿಯಾಗೆ ಬಂದದ್ದೆ. ಯಾಕ್ರಿ ಚಿಕ್ಕ ಮಗುವಾಗಿ ಬಂದಿದ್ರೆ ಅದೇಗ್ರಿ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಿದ್ರು? ಅರ್ಜುನ ಆಗಲೇ ಮದುವೆಗೆ ರೆಡಿಯಾಗಿದ್ದಾನೆ, ಇದು ಈಗ ಹುಟ್ಟಿದೆ, ಹೇಗೆ ಕೊಟ್ರು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹುಟ್ಟುವಾಗಲೇ 16 ಹುಡುಗಿಯಾಗಿ ಹುಟ್ಟಿದ್ರು, ಅದು ಯಜ್ಞದ ವೇದಿಕೆಯಲ್ಲಿ ಅಗ್ನಿಯಿಂದ ಅವತಾರ ಮಾಡಿದ್ರು. ಯಾಕಿದನ್ನು ಹೇಳ್ತಾ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನೀವು ಪಾರ್ಸಿ ಜನರನ್ನ ನೀವು ನೋಡಬಹುದು. ಪಾರ್ಸಿ ಜನರು ನೋಡುವಾಗ ಅಲ್ಲೆಲ್ಲ ಪಾರ್ಸಿ ಜನರದ ಪದ್ಧತಿ ಏನಂದ್ರೆ, ಮನುಷ್ಯ ಹೋದ ಅಂದ್ರೆ ಅವನನ್ನ ಅಗ್ನಿಯಲ್ಲಿ ದಹನ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಗ್ನಿ ಪವಿತ್ರವಾದ ವಸ್ತು, ಆ ಪವಿತ್ರವಾದ ವಸ್ತುವಲ್ಲಿ ಈ ಅಪವಿತ್ರವಾದ ದೇಹವನ್ನು ಹಾಕಿಬಿಟ್ರೆ ದೇಹವನ್ನ ಅದು ಅಪವಿತ್ರವಾಗಿ ಹೋದೀತು ಅಂತನ್ನುವ ಕಾರಣಕ್ಕೆ ಒಂದು ಊರಿನ ಹೊರಗಡೆ ಒಂದು ಕಟ್ಟೆ, ಆ ಕಟ್ಟೆ ಮೇಲೆ ದೇಹವನ್ನು ಇಡ್ತಾರೆ, ಪ್ರಾಣಿಗಳು ತಗೊಂಡು ಹೋಗ್ತಾವೆ ಅಂತ. ಅಂದ್ರೆ ಅಗ್ನಿಗೆ ಪಾರ್ಸಿ ಜನರ ದೃಷ್ಟಿಯಲ್ಲೂ ಕೂಡ ಅಗ್ನಿ ಪವಿತ್ರ ಅಂತ. ಇವತ್ತು ನಮ್ಮಲ್ಲಿಯೂ ಕೂಡ ಅಷ್ಟೆ, ಯಾವುದಾದ್ರೂ ಒಂದು ಮೈಲಿಗೆ ಆದ್ರೆ ಆ ಮೈಲಿಗೆ ಆದ ವಸ್ತುವನ್ನ ಶುದ್ಧಿ ಮಾಡೋದು ಹೇಗೆ ಅಂತ ಕೇಳಿದ್ರೆ, ಅಗ್ನಿಯಲ್ಲಿ ಒಂದು ಸಲ ಹಾಕಿ ತೆಗೆದು ಬಿಟ್ರೆ ಅದು ಶುದ್ಧಿ ಆಗತ್ತೆ ಅಂತ. ಅಂದ್ರೆ ಮೈಲಿಗೆ ಆದದ್ದನ್ನೇ ಶುದ್ಧಿ ಮಾಡುವ ತಾಕತ್ತು ಯಾವ ಅಗ್ನಿಗುಂಟೋ ಅದೇ ಅಗ್ನಿಯ ವೇದಿಕೆಯಿಂದ 16 ಯೌವನ ಸಂಪನ್ನಳಾಗಿ ಹೊರಗೆ ಬಂದಿರತಕ್ಕಂಥ ಸ್ತ್ರೀಯನ್ನ ಅಪವಿತ್ರ ಅಂತ ನಾವು ಕಲ್ಪನೆ ಮಾಡಬಹುದಾ? ಇವತ್ತಿನ ಜನರಿಗೆ ಮೊಟ್ಟ ಮೊದಲಿಗೆನೆ ನೀವು ತಿಳ್ಕೊಂಡದ್ದು ತಪ್ಪು ಅನ್ನುವ ಹಾಗೆ ಯಜ್ಞದ ವೇದಿಕೆಯಿಂದ ದ್ರೌಪದೀ ದೇವಿಯರ ಆವಿರ್ಭಾವವಾಗಿದೆ. ಆ ದ್ರೌಪದಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ಹೇಗೆ ಬಂದ್ರು ಅಂತನ್ನುವಾಗ ಶ್ರೀಮದ್ ಆಚಾರ್ಯರು
ಇದರಲ್ಲಿ ಬರೀತಾರೆ ಭಾರತೀ ದೇವಿ ಯಜ್ಞದ ಸಮುದ್ರ ಅಂದ್ರೆ ಯಜ್ಞದ ಮಧ್ಯದಿಂದ ಬಂದು ಅಂತ ಅದು ಯಾರು ಅಂದ್ರೆ ಭಾರತೀ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ನೋಡಿ ಭಾರತೀ ದೇವಿ ಬಂದು ಅಂತ ಹೇಳಿದ್ರು ದ್ರೌಪದಿ ಬಂದು ಅಂತ ಹೇಳಿಲ್ಲ ಭಾರತೀ ದೇವಿ ಯಾಕೆ ಆ ಹೇಳುವ ಶಬ್ದದೊಳಗೆ ಏನು ಅರ್ಥ ಅಂದ್ರೆ ಯಾಕೆ ಅಂದ್ರೆ ಈ ದ್ರೌಪದಿಯ ಶರೀರದಲ್ಲಿ ಐದು ಜನರಿದ್ದಾರೆ ಈ ಐದು ಜನರಿದ್ದಾರೆ ಅಂತ ಅನ್ಬೇಕಾದ್ರೆ ಐದು ಜನರನ್ನ ಹೊತ್ಕೊಳ್ಳಿಕ್ಕೆ ತಾಕತ್ತುಂಟ ಇವತ್ತು ನಮ್ಮ ಮಗುವನ್ನೇ ಒಂದು ಸ್ವಲ್ಪ ಹೊತ್ತು ಎತ್ತಿಬಿಟ್ರೆ ಎತ್ಕೊಂಡಿದ್ರೆ ಅಯ್ಯೋ ಭಾರ ಆಗುತ್ತೆ ನೀವು ನೋಡ್ಕೊಳ್ರಿ ಇಂಥ ಮಗುವನ್ನು ಕೊಟ್ಟು ಆಮೇಲೆ ನಾವು ನೋಡ್ಕೊಳ್ಳೋದು ಈ ಥರ ಉಂಟು ಐದು ಜನರನ್ನ ಇಡೀ ಆಯುಷ್ಯ ಪರ್ಯಂತರ ಅವಳು ಹೊತ್ತಿದ್ದಾಳೆ ಅಂದರೆ ಇದು ಹೇಗೆ ಸಾಧ್ಯ ಅಂತ ಆ ಪ್ರಶ್ನೆಗೆ ಉತ್ತರ ರೂಪವಾಗಿಯೋ ಏನೋ ಎಂಬಂತೆ ಶ್ರೀಮದ್ ಆಚಾರ್ಯರು ಭಾರತೀ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಯಾಕೆ ಭಾರತಿ ಅಂತ ಅವಳಿಗೆ ಹೆಸರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಭರತ ಅಂತ ವಾಯುದೇವರ ಹೆಸರು ಆ ಭರತನ ಪತ್ನಿ ಆದದ್ದರಿಂದ ಭಾರತಿ ಅಂತ ಹಾಗಾದ್ರೆ ವಾಯುದೇವರಿಗೆ ಭರತ ಅಂತ ಯಾಕೆ ಹೆಸರು ಅಂದ್ರೆ ಇಡೀ ಸಂಪೂರ್ಣವಾಗಿ ಇಡೀ ಜಗತ್ತನ್ನೇ ಹೊತ್ತವರು ಆದ್ದರಿಂದ ಇಡೀ ಜಗತ್ತನ್ನೇ ಹೊತ್ತವರಾದ್ದರಿಂದ ಅವರಿಗೆ ಸರ್ವಸ್ಯ ಭರಣಾಚ್ಯುತ ಅಂತ ಇಡೀ ಜಗತ್ತನ್ನ ಹೊತ್ತಂತ ಮಹಾನುಭಾವರು ಆದರೆ ಅವರಿಗೆ ಏನೂ ಶ್ರಮ ಇಲ್ಲ ಆದ್ದರಿಂದೇ ಅವರಿಗೆ ಭರಣ ಹೊತ್ತದ್ದರಿಂದ ಇಡೀ ಜಗತ್ತನ್ನ ಹೊತ್ತದ್ದರಿಂದ ಅವರಿಗೆ ಭರತ ಅಂತ ಕರೀತಾರೆ ಆ ಭರತನ ಪತ್ನಿ ಆದ್ದರಿಂದ ಭಾರತಿ ಈ ಶಬ್ದವನ್ನಾಡಿ ಏನು ಹೇಳಿದ್ರಿ ಅಂತ ಐದು ಜನರಲ್ಲ ಇಡೀ ಜಗತ್ತನ್ನೇ ಹೊರುವವರ ಪತ್ನಿಯಾಗಿರುವಾಗ ಇವಳಿಗೆ ಐದು ಜನರನ್ನು ಹೊರೋದೇನು ಭಾರವಾ ಅನ್ನುವ ಅರ್ಥಗರ್ಭಿತವಾದ ಮಾತಿನಲ್ಲಿ ಭಾರತೀ ದೇವಿ ಯಜ್ಞದಿಂದ ಉತ್ಥಿತಳಾದಳು ಅಂತನ್ನುವ ಅರ್ಥವನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಭಾರತೀ ದೇವಿಯ ಅವತಾರ ಆವಾಗ ಆ ಭಾರತೀ ದೇವಿಗೆ ಏನೇನು ಹೆಸರುಂಟು ಅನ್ನೋದನ್ನೆಲ್ಲ ಹೇಳ್ತಾರೆ ಶ್ರೀಮದ್ ಆಚಾರ್ಯರು ನಿರ್ಣಯದಲ್ಲಿ ಹೇಳಿದಂತೆ ಭಾರತೀ ಅಂತ ಒಂದು ಕರೆದ್ರು ದ್ರೌಪದಿ ಅಂತ ಕರೆದ್ರು ಆಮೇಲೆ ಶ್ರೀ ಅನ್ನೋದು ಯಾಕೆಂದ್ರೆ ಈ ಶ್ಯಾಮಲಾ ಶಚಿ ಉಷಾ ಇವರೆಲ್ಲರೂ ಕೂಡ ಶ್ರೀ ಶಬ್ದೇನ ಕಥ್ಯತೆ ಅಂತ ಇವರಿಗೆ ಶ್ರೀ ಆ ಶ್ರೀ ದೇವತೆಗಳನ್ನೆಲ್ಲ ತನ್ನ ಹೃದಯದಲ್ಲಿ ಇಟ್ಟುಕೊಂಡದ್ದರಿಂದ ದ್ರೌಪದಿಗೆ ಶ್ರೀ ಅಂತ ಕರೀತಾರೆ ಹೀಗೆ ಅಲ್ಲಿಗೆ ದ್ರೌಪದಿ ಶ್ರೀ ಇನ್ನ ಕೃಷ್ಣ ಅಂತ ಒಂದು ಅದ್ಭುತವಾದ ಹೆಸರು ಯಾಕೆ ಅಂದ್ರೆ ಅವಳನ್ನು ವರ್ಣನೆ ಮಾಡುವಾಗ ಲೋಕೋತ್ತರ ಸೌಂದರ್ಯ ಲೋಕೋತ್ತರ ಸೌಂದರ್ಯ ಸಾಮಾನ್ಯವಾಗಿ ಜಗತ್ತಿನಲ್ಲಿರುವ ನಿಯಮ ಏನು ಅಂದ್ರೆ ಸುಂದರಳು ಅಂದ್ರೆ ಏನು ಸಾಮಾನ್ಯ ಒಂದು ಹುಡುಗಿ ಸುಂದರವಾಗಿದ್ದಾಳೆ ಅಂದ್ರೆ ಬೆಳ್ಳಗಿದ್ದಾಳೆ ಅಂತ ಅಲ್ಲ ಬೆಳ್ಳಗಿದ್ದವರೆಲ್ಲ ಸುಂದರ ಆಗಿರಬೇಕು ಅಂತ ಏನು ನಿಯಮ ಇಲ್ಲ ಆದರೂ ಕೂಡ ಸಾಮಾನ್ಯವಾಗಿ ಸುಂದರಿ ಅಂತನ್ಬೇಕಾದ್ರೆ ಬೆಳ್ಳಗಿದ್ದಾಳ ಅಂತ ಒಂದು ಕೇಳುವ ಪ್ರಶ್ನೆ ಬೆಳ್ಳಗಿದ್ರೇನೆ ಸೌಂದರ್ಯ ಇರಬೇಕು ಅಲ್ಲ ಅದಕ್ಕೋಸ್ಕರವಾಗಿ ದ್ರೌಪದಿಯನ್ನ ಕೃಷ್ಣ ಅಂತ ಕರೆದ್ರು ಕಪ್ಪು ಬಣ್ಣದಲ್ಲೇ ಒಂದು ಸೌಂದರ್ಯ ಇದೆ ಅಂತ ತೋರಿಸಿಕೊಟ್ಟ ಮಹಾನುಭಾವಳು ಭಾರತೀ ದೇವಿ ಕಪ್ಪುಗಿದ್ರೂ ಕೂಡ ಇಡೀ ಜಗತ್ತು ಕಣ್ಣು ಕೋರೈಸುವಂತಹ ಸೌಂದರ್ಯದಿಂದ ತುಂಬಿದ ಯುವತಿ ಅದ್ಭುತವಾದ ಸೌಂದರ್ಯ ಅಲ್ಲ ಕೀಚಕನಂತ ಮಹಾ ದೈತ್ಯನೇ ಕಣ್ಣು ಹಾಕಿದ್ದಾನೆ ಅಂದ್ರೆ ಎಷ್ಟು ಸೌಂದರ್ಯ ಇರಬೇಕು ಲೆಕ್ಕ ಹಾಕಿದ್ರೆ ದೇವತಾಸ್ತ್ರಿ ಆದ್ದರಿಂದ ಅವಳಿಗೆ ಹೆಸರೇನು ಅಂತಂದ್ರೆ ಕೃಷ್ಣ ಅಂತ ಶ್ರೀಮದ್ ಆಚಾರ್ಯರು ಅಲ್ಲಿಗೆ ಭಾರತಿ ದ್ರೌಪದಿ ಶ್ರೀ ಮತ್ತು ಕೃಷ್ಣ ಇನ್ನೊಂದು ಯಾಜ್ಞಸೇನಿ ಅಂತ ಒಂದು ಹೆಸರನ್ನು ವರ್ಣನೆ ಮಾಡ್ತಾರೆ ಯಾಜ್ಞಸೇನಿ ಅಂದ್ರೆ ಯಜ್ಞ ವೇದಿಕೆಯಿಂದ ಹುಟ್ಟಿ ಬಂದವಳಾದ್ದರಿಂದ ಅವಳಿಗೆ ಯಾಜ್ಞಸೇನಿ ಎಂಬ ಹೆಸರು ಕೂಡ ಉಂಟು ಅಂತ ಅದಲ್ಲದೆ ಇನ್ನೊಂದು ಪಾಂಚಾಲಿ ಅನ್ನುವ ಹೆಸರು ಕೂಡ ಅಂದರೆ ಇವೆಲ್ಲದಕ್ಕೂ ಕೂಡ ಒಂದೊಂದು ಅರ್ಥವನ್ನು ಕೊಟ್ಟು ನಮಗೆ ದ್ರೌಪದಿ ಇಷ್ಟೆಲ್ಲ ನಾಮಧೇಯಳಾಗಿರತಕ್ಕಂತಹ ಭಾರತೀದೇವಿ ದ್ರೌಪದಿ ಎಂಬ ಹೆಸರಿನಿಂದ ಅವತಾರವನ್ನು ಮಾಡಿದರು ಆಗ ನೀವು ಕೇಳ್ತೀರಿ ದ್ರೌಪದಿ ಅನ್ನುವ ಹೆಸರಿನಿಂದ ಅವತಾರ ಮಾಡಬೇಕು ಯಾಕೆ ಏನು ಕಾರಣಕ್ಕಾಗಿ ಈ ಐದು ಜನ ಗಂಡಂದರ ಕಟ್ಕೊಳ್ಳಿಕ್ಕೇನು ಕಾರಣ ಹೀಗೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಹೋದಾಗ ಶ್ರೀಮದ್ ಆಚಾರ್ಯರು ಒಂದೊಂದು ಆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಯಾಕೆ ಅಂದರೆ ಆ ದೇಹದೊಳಗೆ ನೂರನೆಯ ಶ್ಲೋಕದಲ್ಲಿ ಹೇಳ್ತಾರೆ ಶ್ರೀಮದ್ ಆಚಾರ್ಯರು ನೂರನೆಯ ಅಂದರೆ 18ನೇ ಅಧ್ಯಾಯ 100ನೆಯ ಶ್ಲೋಕದಲ್ಲಿ ಹೇಳುವಂಥ ಮಾತು ಅಲ್ಲ ಈಗ ನಾಲ್ಕು ಜನ್ಮ ಆಗಬೇಕು ಅದರಲ್ಲಿ ಮೊದಲನೇ ಜನ್ಮ ವಿಪ್ರಕನ್ಯಾ ಇಲ್ಲಿ ವಿಪ್ರಕನ್ಯೆಯಾಗಿದ್ದಾಗ
ಏನಾಗುತ್ತೆ ಅಂದ್ರೆ ಅದು ತ್ರೇತಾಯುಗದಲ್ಲಿ ಗೊತ್ತಾಯ್ತಲ್ಲ ಅಲ್ಲಿ ಏನಾಗಿದೆ ಅಂತಂದ್ರೆ ವಾಯುದೇವರು ಹನುಮಂತ ದೇವರಾಗಿ ಅವತಾರ ಮಾಡಿದ್ದಾರೆ ಹಾಗಾಗಿ ವಾಯುದೇವರು ಪ್ರತ್ಯೇಕವಾಗಿದ್ದದ್ದರಿಂದ ಇನ್ನು ವಿಪ್ರಕನ್ಯಾ ಅನ್ನುವಳು ಕೂಡ ಪ್ರತ್ಯೇಕ ಬ್ರಹ್ಮಚಾರಿಣಿಯಾಗಿ ಇದ್ದುಕೊಂಡು ತಪಸ್ಸು ಮಾಡಿದಳು ವಿಪ್ರಕನ್ಯೆಯ ಜನ್ಮದಲ್ಲಿ ತಪಸ್ಸು ಮಾಡಿದ್ದು ಹೇಗೆ ತಪಸ್ಸು ಅಂದ್ರೆ ಅದರೊಳಗೆ ಎಲ್ಲಾ ದೇವತೆಗಳು ಇದ್ದಾರೆ ಐದು ದೇವತೆಗಳು ಇದ್ದಾರೆ ತಪಸ್ಸು ಮಾಡಿದ್ರು ಏನು ಅಂತಂದ್ರೆ ರುದ್ರದೇವರನ್ನ ಕುರಿತು ತಪಸ್ಸು ಮಾಡ್ತಾರೆ ಆಗ ಪ್ರಶ್ನೆ ಬರುತ್ತೆ ಭಾರತೀ ದೇವಿ ಇದ್ದಾರಲ್ಲ ರುದ್ರದೇವರ ಕುರಿತು ಹೇಗೆ ತಪಸ್ಸು ಮಾಡಿದ್ರು ಅಂದ್ರೆ ಅವರು ಮಾತ್ರ ರುದ್ರದೇವರನ್ನಲ್ಲ ಅಂತರ್ಯಾಮಿಯಾಗಿರತಕ್ಕಂತ ಸಂಕರ್ಷಣ ರೂಪಿಯಾಗಿರತಕ್ಕಂತ ಪರಮಾತ್ಮನನ್ನ ಮತ್ತೆ ವರವನ್ನ ಕೇಳಲಿಕ್ಕಾಗಿ ತಪಸ್ಸು ಮಾಡಿದ್ರು ಯಾಕೆ ಅಂತಂದ್ರೆ ಯಾಕೆ ತಪಸ್ಸು ಮಾಡಿದ್ರು ದೇವತೆಗಳು ಅಂತಂದ್ರೆ ಅಲ್ಲಿ ಪರರ ಕಲ್ಯಾಣಕ್ಕಾಗಿ ಅಂದ್ರೆ ಇವರು ದೇವತೆಗಳನ್ನು ಪರಮಾತ್ಮನ ಕುರಿತು ತಪಸ್ಸು ಮಾಡಿದ್ದು ಪರರ ಕಲ್ಯಾಣಕ್ಕಾಗಿ ಪಾತಿವ್ರತ್ಯದಂತಹ ಅತ್ಯಂತ ಭೂಷಣ ಪ್ರಾಯವಾಗಿರತಕ್ಕಂತ ಧರ್ಮ ರಕ್ಷಣೆಗಾಗಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅಲ್ಲಿ ಏನು ವಿಪ್ರಕನ್ಯೆಯಾಗಿ ಹುಟ್ಟಿದ್ರು ಇವರು ನಾಲ್ಕು ದೇಹದಲ್ಲೂ ಕೂಡ ರುದ್ರದೇವರನ್ನ ಕುರಿತು ತಪಸ್ಸು ಮಾಡ್ತಾರೆ ನಾಲ್ಕು ದೇಹಕ್ಕೆ ಬಂದಾಗಲೂ ರುದ್ರದೇವರನ್ನ ಕುರಿತು ತಪಸ್ಸು ಮಾಡ್ತಾರೆ ತಪಸ್ಸು ಮಾಡಿದಾಗ ಅದು ಯಾಕೆ ಅಂತ ಕೇಳಿದಾಗ ಕರ್ಮೈಕ್ಯಾರ್ಥಂ ಯಾಕೆ ಅಂದ್ರೆ ಈ ಐದು ದೇಹದೊಳಗೆ ಇರ್ತಕ್ಕಂತ ಎಲ್ರಿಗೂ ಒಬ್ರು ಏನು ಮನಸ್ಸು ಮಾಡ್ತಾರೋ ಅದೇ ಎಲ್ರಿಗೂ ಮನಸ್ಸು ಆಗ್ಬೇಕಲ್ಲ ಇವನಿಗೆ ಚಪಾತಿ ತಿನ್ಬೇಕು ಅಂತಾಗಿ ಅವರಿಗೆ ಬಕ್ರಿ ತಿನ್ಬೇಕು ಅಂದ್ಬಿಟ್ರೆ ಎಲ್ಲಿಂದ ಮಾಡೋದು ಈ ಒಬ್ಬರಿಗೆ ಏನು ಮನಸ್ಸು ಬರುತ್ತದೋ ಎಲ್ರಿಗೂ ಅದಾಗಬೇಕು ಆದ್ದರಿಂದ ರುದ್ರದೇವರನ್ನ ಮನೋನಿಯಾಮಕ ರುದ್ರದೇವರು ತಾನೆ ಆದ್ದರಿಂದ ರುದ್ರದೇವರನ್ನ ಕುರಿತು ನಾಲ್ಕೂ ಜನ ಒಂದೇ ದೇಹದಲ್ಲಿದ್ದಾಗ ಏನ್ ಮಾಡಬೇಕು ಕರ್ಮೈಕ್ಯಾರ್ಥ ಅಂದ್ರೆ ಕರ್ಮೈಕ್ಯಾರ್ಥಂ ಧೃತವ್ರತಃ ಅಂತ ಹೇಳಿ ಶ್ರೀಮದ್ ಆಚಾರ್ಯ ನಿರ್ಣಯ ಹೇಳಿದ ಹಾಗೆ ಒಂದೇ ಅಂದ್ರೆ ಅಲ್ಲಿ ರುದ್ರದೇವ್ ಅಂದ್ರೆ ಈ ಮುಖ್ಯ ತಿಳ್ಕೊಳ್ಳಿ ಅದರೊಳಗಿರ್ತಕ್ಕಂಥ ಭಾರತೀಯ ರುದ್ರದೇವರನ್ನ ತಪಸ್ಸು ಮಾಡಿದ್ದಲ್ಲ ಮುಖ್ಯ ಉದ್ದೇಶ ಸ್ವಭರ್ತೃ ಸಂಪ್ರಾಪ್ತಿ ಕರ್ಮೈಕ್ಯ ಅಂದ್ರೆ ಸ್ವಭರ್ತೃ ಸಂಪ್ರಾಪ್ತಿ ನನ್ನ ಗಂಡಂದ್ರೆ ನಮಗೆ ಸಿಗಬೇಕು ಅಂದ್ರೆ ದ್ರೌಪದಿಯ ಶರೀರದಲ್ಲಿದ್ದಾಗ ನಮ್ಮ ಗಂಡಂದ್ರೆ ನಮಗೆ ಸಿಗಬೇಕು ಅಂತ ರೀತಿಯಾಗಿ ಮಹಾರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರು ತಶ್ಚ ಈಸ ರುದ್ರದೇಹಸ್ಥ ಹರಿಂ ಪ್ರಾದಾತ್ಪರಂ ಪ್ರಭು ಆಗ ಭಾರತೀ ದೇವಿಗೆ ಆ ರುದ್ರದೇವರೊಳಗಿರತಕ್ಕಂಥ ಸಾಕ್ಷಾತ್ ಶ್ರೀಹರಿಯೇ ವರವನ್ನು ಕೊಟ್ಟಿದ್ದಾರೆ ಹೀಗೆ ಸಹಸ್ರ ಜನ್ಮಸು ಈ ಅನೇಕ ಜನ್ಮಗಳಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಆವಾಗ ಸಕಲ ಜನ್ಮಗಳಲ್ಲಿಯೂ ಕೂಡ ಶ್ರೀಹರಿಯೇ ಅನಂತ ಬಗೆಯ ತೃಪ್ತಿಯನ್ನು ಕೊಡತಕ್ಕಂಥವನು ಎಂಬ ವರವನ್ನು ಕೂಡ ಕೊಟ್ಟಿದ್ದಾರೆ ಹೀಗೆ ಮನುಷ್ಯ ಜನ್ಮದಲ್ಲೂ ಕೂಡ ಅವರಿಗೆ ಅವರವರ ಪತಿಯ ಸಮಾಗಮವಾಗಲಿ ಅನ್ನುವಂತಹ ವರವನ್ನು ಪಡೆದಿದ್ದಾರೆ ವಿಪ್ರಕನ್ಯಾ ಅನ್ನುವಂತಹ ದೇಹದಲ್ಲಿ ಇಲ್ಲಿ ತತಸ್ಥ ದೈವ ದೇಹಂ ತಾಂ ವಿಸೃಜ್ಯ ನಳನಂದಿನೀಂ ಬಭೂಹು ಇಂದ್ರಸೇನೇತಿ ದೇಹೈಕ್ಯೇನ ಸುಸಂಗತ ಇಲ್ಲಿ ಒಂದು ವಿಚಾರ ಇದೆ ಏನು ಅಂತಂದ್ರೆ ನಳಮಹಾರಾಜರ ದಮಯಂತಿಯ ಮಗಳಾಗಿ ನಳಮಹಾರಾಜರ ದಮಯಂತಿಯ ಮಗಳಾಗಿ ನಳನಂದಿನಿ ಅಂತ ಅಂದ್ರೆ ಅಲ್ಲಿಗೆ ವಿಪ್ರಕನ್ಯಾ ಅನ್ನೋದು ಮೊದಲನೇ ಜನ್ಮ ಆಯಿತು ಎರಡನೇ ಜನ್ಮ ಏನಾಯಿತು ಈ ನಳನಂದಿನಿ ಅನ್ನುವ ಜನ್ಮಕ್ಕೆ ಬರ್ತಾರೆ ನಳನಂದಿನಿ ಅಂತನ್ನುವಂತಹ ಜನ್ಮಕ್ಕೆ ಬಂದಾಗ ಅಲ್ಲಿ ಏನು ಮಾಡಬೇಕು ಅಂತ ಪ್ರಶ್ನೆ ಬಂತು ಆಗ ವಿವಾಹವಾಗಬೇಕು ಅಲ್ಲಿ ವಾಯುದೇವರು ಬ್ರಹ್ಮಚಾರಿಗಳಾಗಿದ್ದರು ಆದ್ದರಿಂದ ಹನುಮಂತ ದೇವರಾಗಿದ್ದರು ಭಾರತೀ ದೇವಿ ವಿಪ್ರಕನ್ಯಾ ಆಗೋಯಿತು ಈಗ ನಳನಂದಿನಿ ಅಂತನ್ನುವಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಹೇಳ್ತಾರೆ ನಳನಂದಿನಿ ಆಗಿರುವ ಆ ನಳನಂದಿನಿ ಅನ್ನುವ ಜನ್ಮದಲ್ಲಿ ಬಂದಾಗ ಮುದ್ಗಲ ಋಷಿಗಳನ್ನ ವಿವಾಹವಾಗುವ ಪ್ರಸಂಗ ಬರುತ್ತೆ ಅಲ್ಲಿ ಅವರಿಗೆ ಯಾಕೆ ಆ ಭಾರತೀ ದೇವಿಯಂತಹ ಉತ್ತಮ ಸ್ತ್ರೀ ಇರುವ ದೇಹವನ್ನ ಮದುವೆ ಮಾಡಿಕೊಳ್ಬೇಕಾದ್ರೆ ಮುದ್ಗಲ ಋಷಿಗಳು ಸಾಮಾನ್ಯರು ಇವರಿಗೆ ಹೇಗಾಯಿತು ಅಂತ ಆಗ ಆ ಋಷಿಗಳು ಏನ್ ಮಾಡಿದ್ರು ಅಂತಂದ್ರೆ ಅವರಿಗೆ ಒಂದು ಶಾಪ ಉತ್ತಮ ಸ್ತ್ರೀಯ ಸಂಪರ್ಕವಾಗಲಿ ನೋಡಿ ಏನೇನು ಆಗುತ್ತೆ ನೋಡಿ ಒಂದೊಂದು ತಪ್ಪಾಗಿ ತಿಳ್ಕೊಂಡ್ರೆ ಎಷ್ಟು ಅಂದ್ರೆ ಬ್ರಹ್ಮದೇವರು ತನ್ನ ಮಗಳನ್ನ ಮದುವೆ ಮಾಡಿಕೊಂಡ್ರು ಅಂತ ಅಂದಿದ್ದಕ್ಕಿಷ್ಟು ಅಲ್ರಿ ಸರಸ್ವತಿಯನ್ನ ಮದುವೆ ಆದದ್ದಲ್ವಾ
ಅಲ್ಲಿ ಸ್ವಲ್ಪ ಗೊಂದಲ ಇದೆ ಹಾಗಲ್ಲ ಏನಾಗಿದೆ ಅಂದ್ರೆ ನೋಡಿ ಬ್ರಹ್ಮದೇವರು ಮದುವೆ ಆದದ್ದು ಸರಸ್ವತಿಯನ್ನೇ ಅವಳು ವಾಗಭಿಮಾನಿನೇ ವಾಗಭಿಮಾನಿಯಾಗಿರತಕ್ಕಂತಹ ಸರಸ್ವತಿಯನ್ನು ಮದುವೆ ಆದದ್ದು ಕರೆ ಆದರೆ ಬ್ರಹ್ಮದೇವರು ತನ್ನ ಮಗಳನ್ನು ಮದುವೆ ಆದರು ಅಂದ್ಬಿಟ್ರೆ ಮಹಾನ್ ಅರ್ಥ ಅಂತಾರೆ ಹೀಗೆ ಸಮನ್ವಯ ಮಾಡಬೇಕು ಅದಕ್ಕೆ ಹೇಳ್ತಾರೆ ಇಲ್ಲಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಕೂಡ ಕೆಲವು ಮಾತುಗಳನ್ನು ತಿಳಿಸಿದ್ದಾರೆ ಮಾತುಗಳಲ್ಲಿ ಅಲ್ಲಿ ಏನು ಅಂತಂದ್ರೆ ಈ ಸರಸ್ವತಿ ಇದ್ದಾಳಲ್ಲ ಇಬ್ಬರು ಸರಸ್ವತಿಯರು ಒಂದು ಬ್ರಹ್ಮದೇವರ ಪುತ್ರಿ ಸರಸ್ವತಿ ಅವಳನ್ನು ಮದುವೆ ಆಗಬೇಕು ಅಂತ ಹೋಗ್ತಾರೆ ಆಗ ದಿಗ್ದೇವತೆಗಳು ಬರ್ತಾರೆ ಸ್ವಾಮಿ ನಿಮ್ಮ ಮಗಳನ್ನು ನೀವು ಮದುವೆ ಆಗಿಬಿಟ್ರೆ ನೀವೇನೋ ಸಮರ್ಥರು ಜೀರ್ಣ ಮಾಡ್ಕೊಂತೀರಿ ನೋಡುವ ನಮಗೆ ಅರ್ಥ ಆಗಲ್ಲ ನಮಗೋಸ್ಕರ ನೀವು ಬಿಟ್ಬಿಡ್ರಿ ಅಂತಂತಾರೆ ಆಯಿತು ಅಂತ ಬಿಟ್ಟು ಬಿಡ್ತಾರೆ ದಿಗ್ದೇವತೆಗಳು ಸ್ವೀಕಾರ ಮಾಡ್ತಾರೆ ಈ ಸರಸ್ವತಿ ಯಾರು ವಾಗಭಿಮಾನಿ ಅಂದ್ರೆ ಹೌದು ಯಾವ ವಾಗಭಿಮಾನಿ ಅಂದ್ರೆ ಲೌಕಿಕ ವಾಕುಗಳಿಗೆ ಅಭಿಮಾನಿ ಲೌಕಿಕ ವಾಕುಗಳಿಗೆ ಅಭಿಮಾನಿ ಮತ್ತೆ ಇವರು ಯಾರನ್ನ ಮದುವೆ ಆದರು ಅಂತಂದ್ರೆ ನೀವು ನೋಡಬಹುದು ಮಹಾಭಾರತ ತಾತ್ಪರ್ಯ ಪ್ರಾರಂಭದಲ್ಲೇ ಬರುತ್ತೆ ಏನು ಅಂತಂದ್ರೆ ಈ ಶಂಕರ್ ಜಯಾಪತಿ ಶಂಕರ್ಷಣನ ಮಗ ವಾಯುದೇವರು ಮಾಯಾಪತಿ ವಾಸುದೇವನ ಮಗ ಬ್ರಹ್ಮದೇವರು ಈ ಸರಸ್ವತಿ ಭಾರತೀಯರು ಯಾರು ಅಂದ್ರೆ ಕೃತಿಪತಿ ಪ್ರದ್ಯುಮ್ನನ ಮಕ್ಕಳು ಆ ಕೃತಿಪತಿ ಪ್ರದ್ಯುಮ್ನನ ಮಕ್ಕಳನ್ನ ಶಂಕರ್ಷಣನ ಮಗ ಮತ್ತು ವಾಸುದೇವನ ಮಗ ಮದುವೆ ಆದರೆ ಇಲ್ಲಿ ಮಗಳನ್ನು ಮದುವೆ ಆದಾಗ ಆಗಲಿಲ್ಲ ಈ ಸರಸ್ವತಿ ಯಾರು ಅಂತಂದ್ರೆ ಇದು ಬ್ರಹ್ಮದೇವರ ನಿಜವಾದ ಪತ್ನಿ ಅದಕ್ಕೆ ನೋಡಿ ಹರಿಕಥಾಮೃತಸಾರದಲ್ಲಿ ಹೇಳುವಾಗ ಬ್ರಹ್ಮಾಣಿ ಸಕಲ ಶ್ರುತಿ ತತಿಗಳಿಗೆ ಅಭಿಮಾನಿ ಅಂದ್ರೆ ಏನರ್ಥ ನಿಗಮ ತತಿಗಳಿಗೆ ಅಭಿಮಾನಿ ಅಂತ ಯಾಕಂತಾರೆ ಅಂದ್ರೆ ಲೌಕಿಕ ವಾಕುಗಳಿಗೆ ಅಭಿಮಾನಿ ಬ್ರಹ್ಮದೇವರಿಂದ ಸೃಷ್ಟಳಾದ ಮಗಳು ಲೌಕಿಕ ವಾಕ್ ಅಭಿಮಾನಿ ಈ ಸರಸ್ವತಿ ಯಾರು ಅಂತ ಕೇಳಿದ್ರೆ ವೈದಿಕ ವಾಂಗ್ಮಯಕ್ಕೆ ಅಭಿಮಾನಿ ಇವಳು ವೀಣಾಪಾಣಿ ಬ್ರಹ್ಮಾಣಿ ಇವೆಲ್ಲ ವರ್ಣನೆ ಮಾಡಿದ್ದು ಪ್ರದ್ಯುಮ್ನ ನಂದನೆ ಭಾರತೀ ದೇವಿಯರನ್ನ ಮತ್ತು ಸರಸ್ವತಿ ದೇವಿಯರನ್ನ ವರ್ಣನೆ ಮಾಡುವಾಗ ಅಂದರೆ ಈ ರೀತಿಯಾದ ವ್ಯತ್ಯಾಸ ಅಂದ್ರೆ ನೀವು ಕೇಳಬಹುದು ಮೌದ್ಗಲ್ಯ ಋಷಿಗಳಂತ ಮಹಾನುಭಾವರಿಗೆ ಇಷ್ಟು ವಿಷಯ ಗೊತ್ತಿಲ್ವಾ ಗೊತ್ತಿತ್ತು ಮತ್ತೆ ಯಾಕೆ ಅಂದ್ರೆ ಆಗಲೇ ಒಂದು ಉತ್ತರ ಕೊಟ್ಟರು ಪ್ರಾರಂಭದಲ್ಲಿ ಪ್ರಾರಬ್ಧ ಅಂತ ಒಂದು ಆ ಪ್ರಾರಬ್ಧವನ್ನು ಇವರು ಏನ್ ಮಾಡ್ತಾರೆ ಜಗತ್ತಿನಲ್ಲಿ ಹೀಗೆ ತಿಳ್ಕೊಂಡ್ರೆ ಹೀಗೆ ಅನರ್ಥ ಆಗತ್ತೆ ಅಂತ ನಮ್ಮಂತ ಮಂದಮತೆಗಳಿಗೆ ತಿಳಿಸಲಿಕ್ಕೆ ಅವರು ತಾವು ಶಾಪವನ್ನು ಸ್ವೀಕಾರ ಮಾಡಿ ಈ ರೀತಿಯಾಗಿ ಆಗತ್ತೆ ಕಂಡ್ರಪ್ಪ ಆದ್ರಿಂದ ಹೀಗೆ ಮಾಡಬೇಡಿ ಅಂತ ಹೀಗೆಲ್ಲ ಒಳಗಿನ ತತ್ವವನ್ನು ತಿಳಿಸಿಕೊಡುವಾಗ ಅಂದ್ರೆ ಯಾಕೆ ಹೇಗೆ ಇದನ್ನ ತಪ್ಪಾಗಿ ತಿಳಿದದ್ರಿಂದ ಏನಾಯಿತು ಉತ್ತಮ ಸ್ತ್ರೀಯ ಸಂಪರ್ಕವಾಗಲಿ ಅಂತ ಶಾಪ ಕೊಟ್ರು ಆಗ ವಾಯುದೇವರ ಕುರಿತು ತಪಸ್ ಮಾಡ್ತಾರೆ ಸ್ವಾಮಿ ನಾನು ಏನ್ ಮಾಡ್ಲಿ ಇದು ತುಂಬಾ ಕಷ್ಟದ ಕೆಲಸ ಏನ್ ನಮ್ಮಿಂದ ಸಾಧ್ಯವೇ ಇಲ್ಲ ಆಗ ವಾಯುದೇವರನ್ನ ತಪಸ್ಸು ಮಾಡಿ ತೃಪ್ತಿಗೊಳಿಸಿದ್ದರ ಫಲ ವಾಯುದೇವರು ಅನುಗ್ರಹ ಮಾಡ್ತಾರೆ ಯೋಚನೆ ಮಾಡಬೇಡ ನಾನು ನಿಮ್ಮ ದೇಹದೊಳಗಿರ್ತೇನೆ ನಾನು ನಿಮ್ಮ ದೇಹದೊಳಗಿದ್ದುಕೊಂಡು ಅವಳ ಜೊತೆಗೆ ಸಂಸಾರ ಮಾಡ್ತೇನೆ ನೀನು ಆಗ ಮೂರ್ಛಾವಸ್ಥೆಯಲ್ಲಿ ಇರು ನಿನಗೇನು ಜ್ಞಾನ ಇರಲ್ಲ ನಿನಗೆ ಸಂಪರ್ಕವೇ ಇರಲ್ಲ ಅಂತ ಹೇಳಿದಾಗ ವಾಯುದೇವರು ಅನುಗ್ರಹ ಮಾಡಿ ಮೌದ್ಗಲ ಋಷಿಗಳ ಒಳಗೆ ಇದ್ದುಕೊಂಡು ತಾವೇ ಸಂಸಾರವನ್ನು ಮಾಡಿ ಆ ನಳನಂದಿನಿ ಅಂತ ಏನಿದ್ದಾಳೆ ಅವಳ ಜೊತೆಗೆ ಸಂಸಾರವನ್ನು ಮಾಡಿ ಕೊನೆಗೆ ಹೊರಟು ಹೋಗಲಿಕ್ಕೆ ಅಂತ ನಿಂತಾಗ ಅವರು ತಪಸ್ಸಿಗೆ ಹೊರಟು ನಿಂತರು ವಾಯುದೇವರನ್ನ ಮಲಗಿದ್ದಂತ ಮೌದ್ಗಲ ಋಷಿಗಳು ಎಬ್ಬಿಸಿದ್ರು ನಾನಿನ್ನು ಹೊರಟೋಗ್ತೇನೆ ನೀನು ಇದು ಮಾಡ ಆಗ ಆಯಿತು ಅಂತ ವಾಯುದೇವರಿಗೆ ಪ್ರದಕ್ಷಿಣೆ ಮಾಡಿ ಅವರು ತಪಸ್ಸಿಗೆ ಹೊರಟು ತಮ್ಮ ಸಾಧನೆಯನ್ನು ಮಾಡಿಕೊಂಡ್ರು ಅಂತ ಹೀಗೆ ಎರಡನೆಯ ಜನ್ಮವಾಯಿತು ಇನ್ನ ಒಂದಿದೆ ಇಂದ್ರಸೇನ ಅಂತ ಇಲ್ಲಿ ಒಂದು ಸಮಸ್ಯೆಗಳಿದೆ ಕೆಲವು ವ್ಯಾಖ್ಯಾನಕರು ಒಂದು ಚಂದ್ರ ಅಂತಾರೆ ಇಂದ್ರಸೇನ ಅಂತಾರೆ ಇವೆಲ್ಲ ಸಮಸ್ಯೆ ಇದೆ ಅಂತೂ ಒಟ್ಟಿನಲ್ಲಿ ಹೀಗೆ ಚಂದ್ರಸೇನ ಅನ್ನುವತಕ್ಕಂಥದ್ದು ಇಂದ್ರಸೇನ ಅನ್ನತಕ್ಕಂಥದ್ದು ಮೂರನೇ ಜನ್ಮ ಅಂತ ಇಟ್ಟುಕೊಂಡಾಗ ನಾಲ್ಕನೇ ನೋಡಿ ಈ ಮೂರು ದೇಹದಲ್ಲಿಯೂ ಕೂಡ ಪರಪುರುಷರ ಸಂಪರ್ಕ ಆಗಲೇಬೇಕು ಅಂತ ನಿಯಮ ಇಲ್ಲ ಬ್ರಹ್ಮದೇವರು ಶಾಪ ಕೊಟ್ಟಿದ್ರಲ್ಲ ಪರಪುರುಷ ಇದು ಮನುಷ್ಯ ದೇಹದಲ್ಲಿ ಹುಟ್ಟ್ರಿ ಅಂತ ಕೇಳಿದರು ಅದಕ್ಕಾಯಿತು ಇನ್ನೊಂದು ಮೊದಲನೇ ಶಾಪ ಉಂಟು ನೋಡಿ ಮನುಷ್ಯ ಜನ್ಮ ಪರಪುರುಷರ ಸಂಪರ್ಕ ಈ ಎರಡಿದೆ ಏನ್ ಮಾಡಬೇಕು ಅಂತ ಕೇಳಿದಾಗ ಅದಕ್ಕಾಗಿಯೇ ದ್ರೌಪದಿಯಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ ಅಂದ್ರೆ ಆ ದ್ರೌಪದಿಯ ದೇಹದ ಒಳಗಡೆ ಎಷ್ಟು ಜನ ಇದ್ದಾರೆ ಅಂದ್ರೆ ಶಚೀದೇವಿಯರು ಶ್ಯಾಮಲಾದೇವಿಯರು ಮತ್ತೆ ಉಷಾದೇವಿಯರು ಉಮಾದೇವಿಯರು ಸಾಕ್ಷಾತ್ ಭಾರತಿ ಇಷ್ಟು ಜನ ಇದ್ದಾರೆ ಇವರು ಏನು ಮಾಡಿದ್ರು ಅಂದ್ರೆ ದ್ರೌಪದಿಯಾಗಿರುವಾಗ
पांडवर इवर पतियर अल्ली मद्वे आगिद्दु अल्ली मत्ते इन्नु शाप इदे एनु अंतंद्रे महरुद्र देवरिगू ओंदु शाप बरुत्ते महरुद्र देवरिगू ओंदु शाप बरुत्ते एनु अंतंद्रे ನೀನು ಯಾಕೆ ಹೀಗೆ ಮಾಡಿದಿ, ನಿನ್ನ ಪತಿಯ ಸಂಪರ್ಕವಾಗದೆ ಹೋಗಲಿ ಅಂತ ಅವರು ವರ ಕೊಟ್ಟದ್ದರಿಂದ. ಹೀಗೆಲ್ಲ ಬೇರೆ ಬೇರೆ ಶಾಪಗಳೆಲ್ಲ ಅಲ್ಲಿ ಒಂದುಗೂಡುತ್ತೆ. ಇಲ್ಲಿ ಒಂದು ಮಾತನ್ನು ನಾವು ತಿಳ್ಕೊಳ್ಬೇಕು, ಅಂದರೆ ದ್ರೌಪದಿ ಎಂಬತಕ್ಕಂಥ ಒಂದು ಶರೀರದಲ್ಲಿ ಶ್ಯಾಮಲಾದೇವಿ, ಶಚಿದೇವಿ, ಉಷಾದೇವಿ, ಉಮಾದೇವಿ, ಭಾರತಿ ಈ ಪಾಂಡವರು ಮದುವೆಯಾದಾಗ ಅವರವರ ಪತಿಯ ಸಂಪರ್ಕ ಮಾತ್ರ ಅವರಿಗಾಗುತ್ತೆ. ಈಗ ಧರ್ಮರಾಯನ ಜೊತೆಗೆ ದ್ರೌಪದಿ ಇದ್ದಳು ಅಂತ ಇಟ್ಕೊಳ್ಳಿ. ಆಗ ಧರ್ಮರಾಯನ ಹೆಂಡತಿ ಅಂದ್ರೆ ಯಮಧರ್ಮರಾಜರ ಹೆಂಡತಿ ಶ್ಯಾಮಲಾದೇವಿ ಮಾತ್ರ ಜಾಗ್ರತೆ, ಉಳಿದವರೆಲ್ಲ ಗಾರ್ಡನ್ನಿದ್ದೆ, ಯಾರಿಗೂ ಎಚ್ಚರವೇ ಇರೋದಿಲ್ಲ ಆ ರೀತಿಯಾಗಿ. ಅದೇ ಅರ್ಜುನನ ಜೊತೆಗೆ ದ್ರೌಪದಿ ಇದ್ಲು ಅಂತ ಇಟ್ಕೊಳ್ಳಿ, ಅವರ ಪತ್ನಿಯಾಗಿರತಕ್ಕಂಥ ಶಚಿದೇವಿ ಮಾತ್ರ ಎಚ್ಚರ, ಉಳಿದವರೆಲ್ಲ ಗಾರ್ಡನ್ನಿದ್ದೆ, ಯಾರಿಗೂ ಏನು ಎಚ್ಚರ ಅರಿವೇ ಇರಲ್ಲ. ಯಾರು ಬಂದರು ಏನು ಹೋದರು ಗಾಢ ನಿದ್ದೆಯಲ್ಲಿ ನಮಗೇನಾಯಿತು ಅಂತ ಗೊತ್ತಾಗುತ್ತ ಇಲ್ಲ, ಹಾಗೆ ಯಾವ ಸಂಪರ್ಕವೂ ಇರೋದಿಲ್ಲ. ಇನ್ನು ಉಮಾದೇವಿಗೆ ಶಾಪ ಇತ್ತಲ್ಲ ಏನಂತ, ನಿನ್ನ ಪತಿಯ ಸಂಪರ್ಕ ಆಗದೆ ಹೋಗಲಿ ಅಂತ. ಹಾಗಾಗಿ ಉಮಾದೇವಿ ಬ್ರಹ್ಮಚರ್ಯಾಗೇ ತಪಸ್ಸು ಮಾಡಿದ್ಲು, ಆ ದೇಹದೊಳಗೆ ಇತ್ತುಕೊಂಡು ಯಾರ ನೆನಪು ಇಲ್ಲ. ಭಾರತೀ ದೇವಿ ಸಾಕ್ಷಾತ್ ವಾಯುದೇವರು, ಭೀಮಸೇನ ದೇವರು. ಇನ್ನು ಉಷಾದೇವಿ ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ, ಆದ್ದರಿಂದ ಅಶ್ವಿನಿ ದೇವತೆಗಳ ಪತ್ನಿಯಾಗಿರತಕ್ಕಂಥ ಉಷಾದೇವಿ ಈ ನಕುಲ ಸಹದೇವರು ಬಂದಾಗ ಅವರು ಮಾತ್ರ ಜಾಗ್ರತೆ, ಉಳಿದವರೆಲ್ಲ ಗಾರ್ಡನ್ನಿದ್ದೆ. ಎಷ್ಟು ಅದ್ಭುತವಾದ ಚಿಂತನೆ ಅಲ್ವಾ. ಈಗ ಇದರೊಳಗೆ ನಾವು ನೋಡಬೇಕಾದಂತಹ ಅಂಶ, ಸಮಯ ಇಲ್ಲ ಆದ್ದರಿಂದ ಕೊಟ್ಟ ಸಮಯ ಮುಗೀತದೆ ಅಷ್ಟರೊಳಗೆ ಹೇಳ್ತೇನೆ. ನಾನು ಹೀಗೆ ಹೇಳ್ತಾ ಇರುವಾಗ ಒಬ್ಬರು ನನ್ನನ್ನು ಪ್ರಶ್ನೆ ಮಾಡಿದ್ದು, ಏನು ಪ್ರಶ್ನೆ ಅಂತಂದರೆ, ಒಂದು ದೇಹದ ಒಳಗಡೆ 5 ಜನ ಇದ್ದಾರೆ, ಒಬ್ಬರು ಸಂಪರ್ಕ ಮಾಡ್ತಾರೆ, ಇನ್ನೊಬ್ಬರಿಗೆ ಸಂಪರ್ಕ ಆಗೋದಿಲ್ಲ ಅಂತ ನಿಮ್ಮ ಇಷ್ಟೆಲ್ಲ ಉಪನ್ಯಾಸದ ಹಿನ್ನೆಲೆ ಏನು, ಆ ದೇಹದೊಳಗಿರತಕ್ಕಂಥ ಅವರ ಪತಿಯ ಸಂಪರ್ಕ ಮಾತ್ರ, ಉಳಿದವರ ಸಂಪರ್ಕ ಆಗೋದಿಲ್ಲ. ನಾನು ಒಂದು ಕಡೆ ಉಪನ್ಯಾಸ ಮಾಡುವಾಗ ನಾನು ಕೇಳಿದ ಕ್ವಶ್ಚನ್ ನನಗೆ ಒಂದ್ಸಲ ಹಾರ್ಟ್ ನಿಂತೋಯ್ತು. ಹಾಗೆ ಪ್ರಶ್ನೆ ಕೇಳಿದರು, ಏನು ಈಗ ಒಂದು ತಪಲೆ ಅನ್ನ ಇದೆ, ತಪಲೆ ಅನ್ನ ಇದ್ದಾಗ ದೊಡ್ಡ ಕೊಳಗ ತುಂಬ ಅನ್ನ ಇದೆ, ನಾಯಿ ಒಂದು ಕಡೆ ಬಂದು ಮುಟ್ಟಿತು, ಅಷ್ಟನ್ನ ತೆಗೆದು ಉಳಿದದ್ದು ಊಟ ಮಾಡ್ತೀರಾ? ಅದೆಲ್ಲ ಮೈಲಿಗೆ ಅಲ್ವಾ. ಹಾಗೆ ಒಂದು ಭಾಗವನ್ನು ಮಾತ್ರ, ಅರ್ಥಾತ್ ತನ್ನ ಪತ್ನಿಯ ಸಂಪರ್ಕವನ್ನು ಅವರು ಮಾಡಿದರು ಅಂದರೆ ಅದೇ ದೇಹದೊಳಗಿರ್ತಕ್ಕಂಥ ಉಳಿದವರಿಗೆ ಮೈಲಿಗಾಗಲ್ಲ ಅಂತ ಏನು ಗ್ಯಾರಂಟಿ? ಹಂಗಾದ್ರೆ ಒಂದು ನಾಯಿ ದೊಡ್ಡ ಅನ್ನದ ರಾಶಿ ಹಾಕಿರ್ತಾರೆ, ಒಂದು ನಾಯಿ ಮುಟ್ಟಿತ್ತು ಅಂತ ಅದಷ್ಟು ತೆಗೆದುಬಿಟ್ಟು ಬೇರೆ ನೀವು ಊಟಕ್ಕೆ ಹಾಕ್ತೀರಾ? ಹೀಗೆಲ್ಲ ಪ್ರಶ್ನೆ ಕೇಳಿದ್ರು, ನನಗೆ ಆಶ್ಚರ್ಯ ಆಗೋಯ್ತು. ಹೌದಾ, ಈಗೂ ಪ್ರಶ್ನೆ ಕೇಳಲಿಕ್ಕೆ ಬರುತ್ತಾ ಅಂತ. ಅಲ್ಲ, ಪ್ರಶ್ನೆ ಸರಿಯಾದ ಪ್ರಶ್ನೆನೆ. ಅವರು ಪಾಪ ತಮ್ಮ ಯೋಚನಾ ಲಹರಿಯಲ್ಲಿ ಅವರು ಕೇಳಿದ ಪ್ರಶ್ನೆ. ಆಗ ನಾನು ಹೇಳಿದೆ, ಇಲ್ಲ ಇದೆಲ್ಲ ಭಾರತೀ ದೇವಿ ಸನ್ನಿಧಾನ ಇರುವ ತನಕ ನೀವು ಯೋಚನೆನೇ ಮಾಡಬೇಡಿ. ಭಾರತೀ ದೇವಿಯ ತಾಕತ್ತೇನು ಅಂತಂದರೆ ಉಳಿದವರಿಗೆ ಸಂಪರ್ಕ ಆಗದಿರುವ ಹಾಗೆ ಶುದ್ಧವಾಗಿ ಇಡುವ ತಾಕತ್ತವಳಲ್ಲಿದೆ. ಅದು ಹೇಗೆ ಅಂದರು. ಅದಕ್ಕೆ ನಾನು ಹೇಳಿದೆ, ಒಂದು ಉದಾಹರಣೆ ಕೊಡಬೇಕಲ್ಲ ಹೇಗೆ. ಅದಕ್ಕೆ ಒಂದು ಏರ್ ಇದೆ, ಗಾಳಿ. ಆ ಗಾಳಿಯ ಒಳಗಡೆ ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಎಲ್ಲ ಇದೆ. ಈಗ ಒಂದು ದೀಪ ಉರಿಬೇಕಾದ್ರೆ ಆಕ್ಸಿಜನ್ ಇದ್ರೆ ಮಾತ್ರ ಉರಿತದೆ, ಹೈಡ್ರೋಜನ್ ತಾನು ಸೇರ್ಕೊಂಡು ಉರಿತದೆ, ಕಾರ್ಬನ್ ಡೈಆಕ್ಸೈಡ್ ಮಾಡುತ್ತದೆ, ದೀಪವನ್ನು ಆರಿಸ್ತದೆ. ಹೀಗೆ ಬೇರೆ ಬೇರೆ ಗುಣಗಳು ಈ ಒಂದೇ ಗಾಳಿಯಲ್ಲಿ, ಒಂದೇ ಏರ್ನಲ್ಲಿ ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇದೆ. ಆದರೆ ಒಂದು ಕೆಲಸ ಮಾಡಿದಾಗ ಮತ್ತೊಂದು ಸೈಲೆಂಟ್ ಆಗಿರಬಹುದು, ಇದು ವಿಜ್ಞಾನ ಒಪ್ಪಿದ್ದು. ಯಾಕೆ? ಆಕ್ಸಿಜನ್ ಕೆಲಸ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ ಕೆಲಸ ಮಾಡಲ್ಲ, ಸುಮ್ಮನೆ ಕೂತಿರ್ತದೆ. ಕಾರ್ಬನ್ ಡೈಆಕ್ಸೈಡ್ ಕೆಲಸ ಮಾಡುವಾಗ ಆಕ್ಸಿಜನ್ ಕೆಲಸ ಮಾಡಲ್ಲ, ಅದು ಸುಮ್ಮನೆ ಕೂತಿರ್ತದೆ. ಹಂಗಾರೆ ಒಂದೇ ಗಾಳಿಯಲ್ಲಿರ್ತಕ್ಕಂಥ ಒಂದು ಪದಾರ್ಥ ಒಂದು ಕೆಲಸವನ್ನು ಮಾಡಿದಾಗ ಉಳಿದದ್ದೆಲ್ಲ ಕೆಲಸ ಮಾಡಬೇಕು ಅಂತ ಯಾಕೆ ಒಪ್ಪಬೇಕು? ಹಾಗಾದರೆ ವಿಜ್ಞಾನವೇ ಒಂದು ಪದಾರ್ಥದೊಳಗೆ, ಒಂದು ವಸ್ತುವಿನೊಳಗಿರುವ ಅನೇಕ ಪದಾರ್ಥಗಳು ಒಂದು ಕೆಲಸ ಮಾಡಿದಾಗ ಮತ್ತೊಂದು ಸೈಲೆಂಟ್ ಆಗಿರುತ್ತೆ ಅಂತಲೇ ವಿಜ್ಞಾನವೇ ಒಪ್ಪಿರುವಾಗ, ಹಾಗಾದರೆ ನಮ್ಮ ಶ್ರೀಮದಾಚಾರ್ಯ ಹೇಳುವಂಥ ದ್ರೌಪದಿಯ ನಿರ್ಣಯದೊಳಗೆ ದ್ರೌಪದಿಯ ಶರೀರದಲ್ಲಿರತಕ್ಕಂಥ ಒಬ್ಬರ ಸಂಪರ್ಕವಾದರೆ ಉಳಿದವರ ಸಂಪರ್ಕ ಆಗಬೇಕು ಅಂತ ಯಾಕೆ ಒಪ್ಪಬೇಕು? ಹಾಗಾದರೆ
ಹಾಗಾಗಿ ವಿಜ್ಞ ಅಂದ್ರೆ ನಮ್ಮ ಶ್ರೀಮದ್ ಆಚಾರ್ಯರು ಎಷ್ಟು ದೊಡ್ಡ ವಿಜ್ಞಾನಿಗಳು, ಎಷ್ಟು ದೊಡ್ಡ ವಿಜ್ಞಾನಿಗಳು, ಇಷ್ಟೆಲ್ಲ ಇದನ್ನ ಈಗ ಕಂಡು ಹಿಡಿತಾ ಇದ್ದಾರೆ. ಇದನ್ನ 800 ವರ್ಷದ ಮುಂಚೆನೆ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಸೆರೆ ಹಿಡಿದಿದ್ದಾರೆ. ಇದು ನಮ್ಮ ಶ್ರೀಮದ್ ಆಚಾರ್ಯರ ತಾಕತ್ತು. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತು ಮೇ ಜನ್ಮ ಜನ್ಮನೆ, ಅದ್ಭುತವಾದ ಚಿಂತನೆ ಇದೆಲ್ಲ, ಅದ್ಭುತವಾದ ಚಿಂತನೆ. ಇದನ್ನು ಶ್ರೀಮದ್ ಆಚಾರ್ಯರು ಅದ್ಭುತವಾದ ನಿರ್ಣಯವನ್ನು ಕೊಟ್ಟು ಈ ದ್ರೌಪದಿಯ ಒಳಗಡೆ 5 ಜನರು ಕೂಡ ತನ್ನ ಪತ್ನಿಯ ಸಂಪರ್ಕವನ್ನು ಮಾತ್ರ ಮಾಡಿಕೊಳ್ತಾರೆ, ಬೇರೆ ಸ್ತ್ರೀಯರ ಸಂಪರ್ಕ ಅವರಿಗೆ ಆಗೋದಿಲ್ಲ. ಏನು ಅದ್ಭುತವಾದ ಚಿಂತನೆ! ನೀವು ನೋಡಬಹುದು ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ, ಅರ್ಜುನ ಈ ದ್ರೌಪದಿ ದೇವಿಯರು ಧರ್ಮರಾಯನ ಜೊತೆಗಿದ್ದಾಗ ಒಂದ್ಸಲ ನೋಡಿಬಿಡ್ತಾರಂತೆ. ನೋಡಿದ್ದಕ್ಕೆ ತೀರ್ಥಯಾತ್ರೆ, 1 ವರ್ಷ ತೀರ್ಥಯಾತ್ರೆ ಮಾಡಿದ್ರು. ಯಾಕೆ ಮಾಡಿದ್ರು? ಅಲ್ಲ ತನ್ನ ಪತ್ನಿ ಅಲ್ವಾ? ಇಲ್ಲ, ಅಲ್ಲ ತನ್ನ ಪತ್ನಿ ಗಾಢ ನಿದ್ದೆಯಲ್ಲಿದ್ದಾಳೆ, ಅವಳಿಲ್ಲ, ಬೇರೆ ಸ್ತ್ರೀಯರನ್ನ ಸುಮ್ಮನೆ ನೋಡಿದ ಹಾಗೆ ಅನಿಸಿದ್ದಕ್ಕೇನೆ ತೀರ್ಥಯಾತ್ರೆ ಮಾಡಿದ್ರು. ಅಂದ್ರೆ ತಾತ್ಪರ್ಯ, ಆ ದೇಹ ಎಷ್ಟು ಪವಿತ್ರವಾಗಿತ್ತು. ಮೊದಲನೇದಾಗಿ ನಾನು ಮೊದಲೇ ಹೇಳಿದ ಹಾಗೆ ಯಜ್ಞ ವೇದಿಕೆಯಿಂದ ಅವತರಿಸಿದವಳು ಒಂದು ತಿಳ್ಕೊಳ್ಳಿ. ಯಾವುದೇ ಒಂದು ವಸ್ತು ಮೈಲಿಗೆ ಆದರೆ ಅಗ್ನಿಯಲ್ಲಿ ಹಾಕಿದ್ರೆ ಅದು ಶುದ್ಧಿ ಆಗುತ್ತೆ ಅಂತ ಇವತ್ತು ನಾವು ಸಮಾಜದಲ್ಲಿ ಪ್ರತ್ಯಕ್ಷವಾಗಿ ಇರುವಾಗ, ಅಂತಹ ಯಜ್ಞ ವೇದಿಕೆಯಿಂದ ಹುಟ್ಟಿ ಬಂದಿರತಕ್ಕಂಥವಳು ಹೇಗೆ ಮೈಲಿಗೆ ಆಗಲಿಕ್ಕೆ ಸಾಧ್ಯ ಅಂತ ಚಿಂತನೆ ಮಾಡಿದರೆ, ಜಟಿಲವಾದ ವಿಷಯ ನಿಧಾನವಾಗಿ ಬಿಡಿಸಿಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಅಂತಹ ದ್ರೌಪದಿಯ 5 ಜನರ ಸನ್ನಿಧಾನ, ಸನ್ನಿಧಾನೋಪೇತವಾದ ಪಂಚರೂಪಾನುಸಂಧಾನ ಅಂತ ಇದರೊಳಗೆ ಇದ್ದಾರೆ ಅಂತ ತಿಳ್ಕೊಂಡ್ರೆ ನಮಗೆ ಉತ್ತಮ ಸ್ತ್ರೀಯಲ್ಲ, ಉತ್ತಮರಿಗೆ ದ್ರೋಹ ಮಾಡಿದ ದೋಷ ಬರೋದಿಲ್ಲ ಅಂತ ತಿಳ್ಕೊಂಡು ಆಯ್ತು ಮುಗಿಸ್ತೇನೆ. ಅಲ್ಲಿಗೆ ನನಗೆ ಕೊಟ್ಟ ಸಮಯ ಮುಗಿದಿದೆ. ಆದ್ದರಿಂದ ಈ ಕೊಟ್ಟ ಸಮಯದಲ್ಲಿ ಏನು ತಿಳಿಸಬೇಕೋ ಅಷ್ಟು ವಿಷಯಗಳನ್ನು ನನ್ನ ಯಥಾಮತಿಯಾಗಿ ನಾನು ತಿಳಿಸಿದ್ದೇನೆ. ಇದರಿಂದ ಭಗವಂತ ಪ್ರೀತನಾಗಿದ್ದಾನೆ ಅನ್ನೋದಕ್ಕೆ ಮತ್ತೊಬ್ಬ ಮಹಾಸ್ವಾಮಿಗಳವರ ಆಗಮನವೇ ವಾಯುದೇವರು ಹೌದಪ್ಪ ನನಗೆ ಇಷ್ಟ ಆಗಿದೆ ಅನ್ನಲಿಕ್ಕೆ ಅವರ ಮುಖಾಂತರವೇ ಬರ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲ ಸೇರಿ ಅವರಿಗೆ ಈ ದ್ರೌಪದಿಯ ಅನುಸಂಧಾನವನ್ನು ತಿಳಿದುಕೊಂಡು ಅವರಿಗೆ ಸ್ವಾಗತವನ್ನು ಬಯಸೋಣ ಅಂತ ಈ ರೀತಿಯಾಗಿ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿ ಯಾಮೋ ವಾಸುದೇವಂ.